ಯಾವುದೇ ಆಗಿರಲಿಲ್ಲ, ಯಾಕಂದ್ರೆ ಕಾಂಗ್ರೆಸ್ ಮತ್ತು ಅವರು ನಾನು ಶೆಟ್ರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ. ನನ್ನ ಸಮಯಕ್ಕನುಸಾರವಾಗಿ ನಾನು ಬಂದಿದ್ದೆ, ಅವರ ಸಮಯಕ್ಕನುಸಾರವಾಗಿ ಅವ್ರು ಬಂದಿದ್ದರು. ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ. ಆದಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ರು ಹೋಗ್ತಾರಂದ್ರೆ ಲಕ್ಷ್ಮಣ ಸೌದಿಯಿಂದ ಹೋಗ್ತಾರೇನು ಅಂತ ಹೇಳಿ ನಿಮ್ಮ ಭಾವನೆ ಇರ್ಬೋದು. ಅದಕ್ಕೆ ಇದಕ್ಕೆ ಯಾವುದೇ ಥರದ ಸಂಬಂಧ ಸರ್, ಈಗಾಗಲೇ ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬ ಎಲ್ಲ, ಸೌದಿಯವರು ಕೂಡ ಬಿ ಜೆ ಪಿಗೆ ಬರ್ತಾರೆ. ನನಗೂ ಚರ್ಚೆ ಐತೆ. ಈಗಿರ್ತಕ್ಕಂಥ ನಿಮ್ಮನ್ನೆಲ್ಲರನ್ನು ತೆಗೆದು ಬೇರೆ ಆದವ್ರನ್ನ ಇಲ್ಲಿ ವರದಿಗಾರ ನೇಮಿಸ್ತಾರೆ ಅಂತ ಒಂದು ಸುದ್ದಿ ಇದೆ, ನೋಡೋಣ. ಸರ್, ಈಗ ಸರ್ ಸರ್ ಬೊಮ್ಮಾಯಿ ಅವರು ಮತ್ತು ಈಶ್ವರಪ್ಪ ಅವರು ಇಲ್ಲೇ ಬರ್ತಾರೆ ಅಂತ ಹೇಳಿದ್ದಾರೆ, ಈಗಾಗಲೇ ಮಾತುಕತೆ ನಡೆಸಿ ಬರ್ತಾರೆ ಅಂತ ಹೇಳಿದ್ದಾರೆ. ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ. ಸರ್, ಈಗ ಕೇಂದ್ರದಿಂದ ಏನಾದರೂ ಒತ್ತಡ ಬಂದು ಬರ್ತಿದೆಯಾ ನಿಮ್ಗೆ ಏನಾದರೂ? ನೋಡಿ, ಭಾಳಷ್ಟು ಜನ ಒಂದು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದವ ನಾನು, ಸ್ನೇಹಿತರಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ. ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ. ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು. ಅಂದರೆ ಯಾರು ಯಡಿಯೂರಪ್ಪರು ಮಾಡ್ತಾ ಇದ್ದಾರೆ ಸರ್, ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೆ ಅವರು ಬರೋದಿಲ್ಲ. ಅಲ್ಲಿ ಹಿರಿಯರು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥ ಅನೇಕ ಮುಖಂಡರು ಇದ್ದಾರೆ, ಇವರು ಸಂಪರ್ಕದಲ್ಲಿದ್ದಾರೆ. ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ, ಬಿ ಜೆ ಪಿಯಲ್ಲಿ ಕಳಿಸಿದ್ದಾರೆ ಹೇಳಿದರೆ, ಅವ್ರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿದ್ರು ಅಂತ? ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವೆಲ್ಲೂ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ. ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಸರಿ, ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ. ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಸರಿ, ಈಗ ನೀವು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ, ಆ ಎಫೆಕ್ಟ್ ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನ ಎಲ್ಲಾದರೂ ಒಂದು ಕಡೆ ಬಿ ಜೆ ಪಿಗೆ ಕರೆತರ್ಬೋದಾ ಅಂತ? ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಮತ್ತು ಅನುಕೂಲಗಳಂತ ಆಗಿದೆ. ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಪಿ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ. ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ, ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಚಿಂತನೆ. ಬಟ್ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ನಿಮ್ಮ ಸ್ನೇಹಿತ, ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಮೂಲ ಗುಂಪೆ ಆಗಿದ್ದಾರೆ ಅಂತ ನೀನೇ ಒಂದು ಹೇಳಿಕೆ ಕೊಡ್ತಾರೆ ಸರ್, ಸ್ಟೇಟ್ಮೆಂಟ್ ನೋಡೋಣ. ಕಾಲ, ಸಂದರ್ಭ ಎಲ್ಲವೂ.